नोड़ता हम सीएम बीएसवै विरुद्ध सचिव सिपि योगेश्वर परोक्षवागी बंडाय सारिदारे नन्न सचिवगिरियन्न नन्न मग माडोकागुत्त अंत प्रश्निसिरो योगेश्वर नन्न केलसदल्लि बेरेयवरु मूग तूरिसिद्रे हेगे अंत हेळो मूलक परोक्षवागी विजयेंद्रगे टांग कोट्टिद्दारे तम्म देहली प्रवासद बग्गे प्रतिक्रियिसिद योगेश्वर नानु नन्न वैयक्तिक केलसक्के होगिद्दे आदरे नन्न देहली भेटि याकिष्टु सुद्दि आयितु गोत्तिल्ल अंत अल्लदे पक्षद केलवु स्नेहितरु नन्न बग्गे माताड्ता इरोदु गोत्तु एंद योगेश्वर अवरन्न यार माताड्सुत्तिद्दारे अवरिगे यार कुम्मक्किदे अंतलू गोत्तु अंत सीएम आप्तर विरुद्ध चाटी बीसिद्रु अवरिगेल्ल मुंदिन दिनगळल्लि उत्तर कोडबेकागुत्ते अंत हेळिद्रु नन्न विचारवन्न नम्म नायकर मुंदे हेळिकोंडिद्देने सीएं बदलावणे विचार बंदाग नम्म बेंबल इदेयो इल्वो अन्नोदन्न नाल्कु गोडे मध्ये तिळिसुत्तेने अंत हेळिद्रु ಅಲ್ಲದೆ ರಾಜ್ಯ ಸರ್ಕಾರ ಮೂರು ಗುಂಪಿನ ಸರ್ಕಾರ ಆಗಿದೆ ಇದು ಶುದ್ಧ ಬಿಜೆಪಿ ಸರ್ಕಾರ ಆಗಿ ಉಳಿದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಅದನ್ನದೇ ನಾನು ಮೊದಲೇ ಹೇಳಿದೆ ಕೆಲವು ವಿಚಾರಗಳನ್ನು ನಾವು ಮಾಧ್ಯಮದ ಮುಂದೆ ಹಂಚಿಕೊಳ್ಳಕ ಆಗೋದಿಲ್ಲ ನಮಗೆ ನಾನು ಹೇಳ್ತೀನಿ ಈಗ ನಾನು ಒಬ್ಬ ಸಚಿವ ಇವತ್ತು ನನ್ನ ಸಚಿವಗಾರಿಕೆನ ನನ್ನ ಮಗ ಚಲಾಯಿಸೋಕೆ ನಾನು ಒಪ್ಪೋದಿಲ್ಲ ಅಂಗೆ ನನ್ನ ಅಧಿಕಾರ ವ್ಯಾಪ್ತಿನಲ್ಲಿ ಬೇರೊಬ್ಬರು ಅಧಿಕಾರ ಚಲಾಯಿಸತಕ್ಕಂತದ್ದು ಅಥವಾ ನನ್ನ ಹೆಸರಿನಲ್ಲಿ ಇನ್ನೊಬ್ಬರು ಅಧಿಕಾರ ಚಲಾವಣೆ ಮಾಡ್ತಾ ಇರೋದು ನನಗೆ ವೈಯಕ್ತಿಕವಾಗಿ ಸಮಾಧಾನ ತರ್ತಾ ಇಲ್ಲ ಅದನ್ನ ಸೂಕ್ಷ್ಮ ಅರ್ಥಕೊಂಡಿದ್ದೀರಿ ಅಂತ ಅನ್ಕೋತೀನಿ ನೀವು ಪದೇ ಪದೇ ನನ್ನನ್ನ ಪ್ರಶ್ನೆ ಮಾಡೋದ್ರಿಂದ ಬಹಳ ಉತ್ತರಗಳು ಆಚೆ ಬರೋದಿಲ್ಲ ನನ್ನನ್ನು ಜಾಸ್ತಿ ಇಸಕಬೇಡಿ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ ನಾನು MLC ಆದ ಮೊದಲನೇ ದಿವಸ ಹೇಳಿದೆ ನಮ್ಮ ಸರ್ಕಾರ ಪ್ಯೂರ್ ಬಿಜೆಪಿ ಸರ್ಕಾರ ಕಾಣ್ತಾ ಇಲ್ಲ ಇದು ಮೂರು ಪಾರ್ಟಿ ಸರ್ಕಾರ ಆಗಿ ಹೊರಹೊಮ್ಮತಾ ಇದೆ ಇಲ್ಲಿ ನಮಗೆ ಆಗ್ತಾ ಇರತಕ್ಕಂತ ಸಮಸ್ಯೆಗಳನ್ನು ನಾನು ಬಹಿರಂಗವಾಗಿ ಮಾಧ್ಯಮ ಮುಂದೆ ಹೇಳೋದಿಲ್ಲ ನಾನು ಅದನ್ನು ಪಕ್ಷದ ಚೌಕಟ್ಟಿನ ಚರ್ಚೆ ಮಾಡಬೇಕು ಅಂತ ಇರೋನು ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ವರಿಷ್ಠರನ್ನು ಭೇಟಿ ಮಾಡ್ತೀನಿ ಹಿಂದೆನೂ ಕೂಡ ಮಾಡಿದ್ದೀನಿ ಮೂರು ರಾಜಕೀಯ ಪಕ್ಷಗಳು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಇದು ಸರಿಯಿಲ್ಲ ಅಂತ ನನ್ನ ಧೋರಣೆ ಅದು ಮೊದಲಿಂದ ಸಿಎಂ ಬದಲಾವಣೆ ಚರ್ಚೆಯ ವಿಷಯವಾಗಿ ಸ್ವತಃ ಸಿಎಂ ಬಿಎಸ್ವೈ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ ದೆಹಲಿಗೆ ಯಾರೋ ಹೋಗಿ ಬಂದ್ರೆ ಅದು ನನಗೆ ಗೊತ್ತಿಲ್ಲ ಅಂತ ಸಿಎಂ ಬಿಎಸ್ವೈ ನನ್ನ ಮುಂದೆ ಇರೋದು ಕೋವಿಡ್ ಇದು ಮಾತ್ರ ನನ್ನ ಆಯ್ಕೆ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ಸಭೆಗೂ ಮುನ್ನ ಮಾತನಾಡಿದ ಸಿಎಂ ಬಿಎಸ್ವೈ ಬಿಜೆಪಿ ಶಾಸಕಾಂಗ ಸಭೆ ವಿಚಾರ ಮಾಧ್ಯಮದ ಮುಂದೆ ಹೇಳೋ ವಿಚಾರ ಅಲ್ಲ ಅಂತ ಹೇಳಿದರು ಕೊರೋನಾ ಸಾವು ನೋವು ಜಾಸ್ತಿ ಆಗ್ತಾ ಇದೆ ಅದನ್ನು ತಡೆಯೋ ಕೆಲಸ ಮಾಡಬೇಕು ಎಲ್ಲರೂ ಒಟ್ಟಾಗಿ ಹೋರಾಡುವುದು ಈಗ ಅನಿವಾರ್ಯ ಅಂತ ಹೇಳಿದರು ದಯವಿಟ್ಟು ಒಂದು ಮಾತು ಹೇಳ್ತೀನಿ ಕೇಳು ನನ್ನ ಮುಂದೆ ಇರೋದು ಕೋವಿಡ್ ಅದನ್ನ ನಿಯಂತ್ರಣ ಮಾಡುವಂತದ್ದು ಜನಹಿತ ಕಾಪಾಡುವಂತ ಇದು ಮಾತ್ರ ನನಗೆ ಆದ್ಯತೆ ಯಾರೋ ಒಬ್ಬರು ಎಲ್ಲೋ ಹೋಗೋ ಬಂದರು ಅಂದರೆ ಅವ್ರಿಗೆ ಉತ್ತರ ಕೊಟ್ಟು ಕಳಿಸಿದಾರಲ್ಲ ಆದ್ದರಿಂದ ಈ ಪ್ರಶ್ನೆ ಇರುವಂಥದ್ದು ಎಲ್ಲರೂ ಒಟ್ಟಾಗಿ ಸರಿ ಅಂತ ಸಂದರ್ಭದಲ್ಲಿ ಕೋವಿಡನ್ನು ಎದುರಿಸಿ ಜನ ಸಂಕಟದಿಂದ ಮರಣ ಇದಾಗ್ತಾ ಇದ್ದಾರೆ ಸಾವು ನೋವುಗಳು ಜಾಸ್ತಿ ಆಗುತ್ತಿದೆ ಇದನ್ನು ತಡೆಯೋದ್ರ ಬಗ್ಗೆ ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ಯಾರೇ ಇರ್ಬೋದು ಸಾರ್ವಜನಿಕರಿರ್ಬೋದು ಎಲ್ಲರೂ ಒಟ್ಟಾಗಿ ಸರಿ ಎದುರಿಸೋ ಕಡೆ ಗಮನ ಕೊಡಬೇಕು ಹೊರತು ಬೇರೆ ವಿಷಯ ನನ್ನ ಮುಂದೆ ಇಲ್ಲ ಕೋವಿಡ್ ಎದುರಿಸುವಂಥದ್ದು ನನ್ನ ಮೊದಲನೇ ಆಸೆ ಸಿಎಂ ಬದಲಾವಣೆ ಚರ್ಚೆ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚಿಕ್ಕಮಗಳೂರಲ್ಲಿ ಮಾತನಾಡಿದ ಸಿಟಿ ರವಿ ರಾಜಕಾರಣದಲ್ಲಿ ಬೆಂಕಿ ಇಲ್ಲದೇನು ಹೊಗೆ ಆಡುತ್ತೆ ಕೆಲವೊಮ್ಮೆ ಆಧಾರವಿಲ್ಲದೆ ಸುದ್ದಿ ಬರುತ್ತೆ ಯಾರು ಹೇಗೆ ವಿಷಯ ಬಿಡ್ತಾ ಇದ್ದಾರೋ ಗೊತ್ತಿಲ್ಲ ಅಂತೆ ಕಂತೆಗಳಿಗೆಲ್ಲ ನಮ್ಮಂತ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಉತ್ತರಿಸಬಾರದು ಅಂದ್ರು ಇದು ಗೊಂದಲಗಳಿಗೆ ತಲೆ ಕೆಡಿಸಿಕೊಳ್ಳೋ ಸಮಯ ಅಲ್ಲ ಮುಖ್ಯಮಂತ್ರಿ ಸಚಿವರು ಶಾಸಕರು ತಲೆ ಕೆಡಿಸಿಕೊಳ್ಬೇಕಾಗಿರೋದು ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತಲ್ಲ ನಾವೀಗ ಜನರಿಗೆ ವಿಶ್ವಾಸ ಮೂಡಿಸುವ ಕೆಲಸ ಮಾಡಬೇಕಾಗಿದೆ ನಮ್ಮನ್ನು ಆರಿಸಿದ ಜನ ಸಂಕಷ್ಟದಲ್ಲಿದ್ದು ಅವರ ನೆರವಿಗೆ ನಿಲ್ಲಬೇಕು ಜನರೊಟ್ಟಿಗೆ ಇದ್ದು ವಿಶ್ವಾಸ ತುಂಬಿ ನಮ್ಮ ಕರ್ತವ್ಯವನ್ನು ಮಾಡಬೇಕು ಆ ಕೆಲಸವನ್ನು ಮಾಡುವಂತೆ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ತೇನೆ ಅಂತ ಸ್ವಪಕ್ಷೀಯರಿಗೆ ಮನವಿ ಮಾಡಿದೆ ಚರ್ಚೆ ಯಾಕಾಗ್ತಾ ಇದೆ ಅದು ಗೊತ್ತಿಲ್ಲ ನನಗೆ ಈಗ ನಮ್ಮೆಲ್ಲರಿಗೂ ಇರೋದು ಕರ್ತವ್ಯ ಕರ್ತವ್ಯ ನಿರ್ವಹಿಸಬೇಕು ಕೋವಿಡ್ನ ಸಂಕಷ್ಟದಲ್ಲಿ ನಾವೆಲ್ಲರೂ ನಮ್ಮ ಆದ್ಯತೆ ಜನರ ಜೀವ ಉಳಿಸೋದು ಅದಕ್ಕೆ ನೆರವಾಗೋದು ರಾಜಕಾರಣದಲ್ಲಿ ಬೆಂಕಿ ಇಲ್ಲದಲ್ಲಿನೂ ಹೊಗೆ ಆಡುತ್ತೆ ಹಾಗಾಗಿ ಇದು ಯಾವುದಕ್ಕೂ ಇದು ಕಾಲ ಅಲ್ಲ ಇದೇನಿದ್ರೂ ನಾವು ಜನರೊಟ್ಟಿಗಿದ್ದು ಜನರು ಬದುಕು ಕಟ್ಕೊಳ್ಳೋಕ್ಕೆ ನೆರವಾಗೋದೆ ಮತ್ತು ಅವ್ರಿಗೆ ವಿಶ್ವಾಸ ತುಂಬೋದು ಅವ್ರಿಗೆ ಸೌಲಭ್ಯ ಕಲ್ಪಿಸೋದು ಅದೇ ನಮ್ಮ ಕೆಲಸ ಅದನ್ನ ನಾವು ಮಾಡ್ತೇವೆ ನಾನು ಊಹಾಪೋಹದ ಆಧಾರವಿಲ್ಲದೆ ಇರುವಂಥ ಊಹಾಪೋಹದ ಪ್ರಶ್ನೆಗಳಿಗೆ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಉತ್ತರಿಸೋದಕ್ಕೆ ಬರೋದಿಲ್ಲ ನನಗೆ ಯಾವುದೂ ಕೂಡ ಅಧಿಕೃತ ಮಾಹಿತಿಗಳು ತಲುಪಿಲ್ಲ ಅಂತಕ್ಕಂತೆ
ಸಿಎಂ ವಿರುದ್ಧ ಬಂಡಾಯ ಸಾರಿರೋ ಸಚಿವ ಸಿಪಿ ಯೋಗೇಶ್ವರ್ ಗೆ ಸಿಎಂ ಆಪ್ತ ಶಾಸಕರು ತಿರುಗೇಟು ನೀಡಿದ್ದಾರೆ. ಯೋಗೇಶ್ವರ್ ವಿರುದ್ಧ ಕಿಡಿಕಾರಿದ ರೇಣುಕಾಚಾರ್ಯ, ಯೋಗೇಶ್ವರ್ ತಕ್ಷಣ ರಾಜೀನಾಮೆ ಕೊಡಬೇಕು, ಮೆಗಾಸಿಟಿ ಪ್ರಕರಣದಲ್ಲಿ ಯೋಗೇಶ್ವರ್ ಅವರನ್ನು ಬಂಧಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ಬಿಎಸ್ವೈ ಹಾಗೂ ವಿಜಯೇಂದ್ರ ಅವರ ಕಾಲನ ಯೋಗೇಶ್ವರ್ ಹಿಡಿದಿರೋದನ್ನ ನಾನೇ ನೋಡಿದ್ದೀನಿ ಅಂತ ಚಾಟಿ ಬೀಸಿದ್ರು. ಇನ್ನು ಯೋಗೇಶ್ವರ್ ಹೂವಿನ ಜೊತೆಯಲ್ಲಿ ನಾರು ಸ್ವರ್ಗಕ್ಕೆ ಸೇರ್ತು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ ಹರತಾಳ್ ಹಾಲಪ್ಪ, ಅವರು ಎಷ್ಟರ ಮಟ್ಟಿಗೆ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ ಅಂತ ಗೊತ್ತಿದೆ ಅಂದ್ರು. ಇನ್ನು ಸೋತವರಿಗೆ ಬಿಎಸ್ವೈ ಸಚಿವ ಸ್ಥಾನ ನೀಡಿ ಈಗ ಅನುಭವಿಸುತ್ತಿದ್ದಾರೆ ಅಂತ ಶಾಸಕ ರಾಜುಗೌಡ ಕೂಡ ಸಿಪಿವೈ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಶಿವನಂದ ಸರ್ಕಲ್ ಫ್ಲಾಟ್ ಅಲ್ಲಿ ವಿಜೇಂದ್ರ ಕಾಲಿಡ್ಕೊಂಡು ನಾನೇ ನೋಡಿದ್ದೀನಿ. ನನ್ನ ಮಂತ್ರಿ ಮಾಡಿ ವಿಜಯಣ್ಣ 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 ಅಂತ ಅಂದ ಗೋಂಗರದ ನಾಯಕತ್ವ ಬದಲಾವಣೆ ಮಾಡ್ಬೇಕಂತ ಡೆಲ್ಲಿಗೆ ಹೋಗಿ ಕೂತ್ರೆ ನೀನ ಶಾಸಕನ ನಿನಗೆ ಯಾವ ನೈತಿಕ ಶಾಸಕ ಸಭೆಕರಿ ಅಂತ ಹೇಳಕ್ಕೆ ಶಾಸಕರು ನಾವು ಇಂಥ ಸಂದರ್ಭದಲ್ಲಿ ಯಾರ ಒಪ್ಪಿ ಹೋಗಿ ರಾಜಕಾರಣ ಮಾಡಿದ್ರೆ ಜನ ಒಪ್ಪಾ ನೋಡೇ. ಸಿ ಪಿ ಯೋಗೀಶ್ವರ್ ಹೇಳಿದ್ದೆಲ್ಲ ನಾವು ಉತ್ತರ ಹೇಳೋಕ್ಕಾಗಲ್ಲ. ಸಿ ಪಿ ಯೋಗೀಶ್ವರ್ ಬಿ ಜೆ ಪಿಯನ್ನು ಎಷ್ಟು ಮಟ್ಟಿಗೆ ಕಟ್ಟಿದ್ದಾರೆ ಬೆಳೆಸಿದ್ದಾರೆ ಎಲ್ಲರಿಗೂ ಗೊತ್ತಿರೋದು. ಅವರಿಗೂ ಇಂಥ ತೀರ್ಮಾನಗಳಿಗೆ ಏನು ಸಂಬಂಧ? ಪಕ್ಷದ ವಿಷಯಗಳನ್ನು ಅವ್ರು ಚರ್ಚೆ ಮಾಡೋಷ್ಟು ದೊಡ್ಡವರು ಅಲ್ಲ ಅಂತ ನಾನು ಭಾವಿಸಿದ್ದೇನೆ. ಅವರು ವೈಯಕ್ತಿಕವಾಗಿ ದೊಡ್ಡವರು, ಅವರು ಕ್ಷೇತ್ರದ ಕ್ಷೇತ್ರ ಇಲ್ಲ, ಎಮ್ ಎಲ್ ಸಿ ಮಾಡಿ ಅವ್ರನ್ನ ಮಂತ್ರಿ ಮಾಡಿದ್ದಾರೆ, ಜನರ ಬಗ್ಗೆ ಅವ್ರಿಗೆ ಕಾಜೆ ಇಲ್ಲ. ಅವ್ರಿಗೆ ಒಂದೇ ಮಾತು ಕೇಳ್ತೀನಿ, ಯಾವ ಹಾಸ್ಪಿಟ್ಲಿಗೆ ತಾವು ಭೇಟಿ ಕೊಟ್ಟಿದ್ರಿ? ಎಲ್ಲಿರೋ ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಟ್ಟಿರೋ ಅಥವಾ ರಾಜ್ಯದ ಜನತೆಗೆ ಎಲ್ಲಿರೋ ಒಂದು ಇದು ಮಾಡಿರೋ? ಏನು ಮಾಡಲಾರ್ದ ಇವತ್ತು ಸುಮ್ಮನೆ ವಿನಾಕಾರಣ ಹೋಗಿ ಒಳ್ಳೆ ಕೆಲಸ ಮಾಡೋಂಥ ಸಂದರ್ಭ ಇಂಥ ಕಷ್ಟ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಅದು ಅಂತೇಳಿ ಗೊಂದಲ ಮೂಡಿಸೋಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಹೈಕಮಾಂಡಿಗೆ ನಾವು ಮನವಿ ಮಾಡ್ತೇವೆ, ಈ ಥರ ಯಾರು ಸುಳ್ಳು ಸುದ್ದಿ ಮಾಡ್ತಾರೆ, ಯಾರು ಅವಂಥ ಮೇಲೆ ಆ್ಯಕ್ಷನ್ ತೊಗೊಳಂಥ ಕೆಲಸ ಆಗ್ಬೇಕು. ಇಲ್ಲಂತಂದ್ರೆ ನಾಳೆ ಇವರೆಲ್ಲ ಬಿ ಜೆ ಪಿ ಪಕ್ಷದ ಮಾನ ಮರ್ಯಾದೆ ಹರಾಜು ಹಾಕೋಂಥ ಕೆಲಸ ಮಾಡ್ತಾರೆ. ರಾಜ್ಯದಲ್ಲಿ ಬಿಜೆಪಿ ಮೊದಲಿನಂತೆ ಇಲ್ಲ, ಮೂರು ಪಕ್ಷಗಳ ಸರ್ಕಾರ ಇದೆ ಎಂಬ ಸಿಪಿವೈ ಹೇಳಿಕೆಗೆ ಗಂಗಾವತಿ ಶಾಸಕ ಪರಣ್ಣ ಮುನವಳ್ಳಿ ರಿಯಾಕ್ಟ್ ಮಾಡಿದ್ದಾರೆ. ಯೋಗೇಶ್ವರ್ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. 120 ಜನ ಶಾಸಕರು ಬಿಜೆಪಿಯವರು, ಎರಡು ಬಾರಿ ಬಿಜೆಪಿ ಸರ್ಕಾರ ಬರಲು ಯಡಿಯೂರಪ್ಪ ಕಾರಣ. ಯಡಿಯೂರಪ್ಪ ಹಾಗೂ ವಿಜಯೇಂದ್ರರ ವಿರುದ್ಧ ಸಿಪಿವೈ ಮಾತಾಡಬಾರದು. 40 ವರ್ಷದ ರಾಜ್ಯದಲ್ಲಿ ಬಿಜೆಪಿಯನ್ನು ಕಟ್ಟಿದ್ದಾರೆ, ಹೈಕಮಾಂಡ್ನವರು ಸೂಕ್ತ ನಿರ್ಧಾರ ತಗೋತಾರೆ. ಕೋವಿಡ್ನಂತಹ ಸಂಕಷ್ಟ ಸಮಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡಬಾರದು ಅಂತ ಗಂಗಾವತಿ ಶಾಸಕ ಪರಣ್ಣ ಮುನವಳ್ಳಿ ಪರೋಕ್ಷವಾಗಿ ಸಚಿವ ಸಿಪಿ ಯೋಗೇಶ್ವರ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಸರ್ಕಾರದಲ್ಲಿ ವಿಜಯೇಂದ್ರರ ಹಸ್ತಕ್ಷೇಪ ಎನ್ನುವುದು ಸುಳ್ಳು, ಯಡಿಯೂರಪ್ಪ ಸಮರ್ಥರಿದ್ದಾರೆ, ಪದೇ ಪದೇ ವಿಜಯೇಂದ್ರರ ವಿರುದ್ಧ ಮಾತನಾಡುವುದು ಸರಿಯಲ್ಲ ಅಂತ ಯಡಿಯೂರಪ್ಪ ಪರ ಬ್ಯಾಟ್ ಮಾಡಿದ್ದಾರೆ. ಮತ್ತು ಮಾನ್ಯ ನಮ್ಮ ಯೋಗೇಶ್ವರ್ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಆಗಲಿ, ಸನ್ಮಾನ್ಯ ನಮ್ಮ ವಿಜೇಂದ್ರ ಉಪಾಧ್ಯಾಯ ರಾಜ್ಯ ಉಪಾಧ್ಯಕ್ಷ ವಿಜೇಂದ್ರ ಅವ್ರ ಬಗ್ಗೆ ಆಗಲಿ ಮಾತಾಡಿದ್ದು ಸರಿಯಲ್ಲ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದನ್ನು ಕುಳಿತುಕೊಂಡು ಮಾತನಾಡಿ ಬಗೆಹರಿಸಿಕೊಂಡು ವ್ಯವಸ್ಥೆಯನ್ನು ಮಾಡಬೇಕು. ಸಿಎಂ ಬದಲಾವಣೆ ವದಂತಿ ಬಗ್ಗೆ ಪ್ರತಿಕ್ರಿಯಿಸಿರುವ ಮೈಸೂರು ಸಂಸದ ಪ್ರತಾಪ್ ಸಿಂಹ, ಬಿಎಸ್ವೈ ಒಬ್ಬ ಸಮರ್ಥ ಲೀಡರ್ ಆಗಿದ್ದಾರೆ, ಎಲ್ಲವನ್ನೂ ನಿಭಾಯಿಸುತ್ತಿದ್ದಾರೆ ಎಂದಿದ್ದಾರೆ. ನಮ್ಮ ಸರ್ಕಾರ ಬರೋಕೆ ನಮ್ಮ ಕಾರ್ಯಕರ್ತರು ಚಿತ್ರಾನ್ನ ಮೊಸರನ್ನ ತಿಂದು ಬಾವುಟ ಕಟ್ಟಿದ್ದಾರೆ, ತಮ್ಮ ಮನೆಯಿಂದ ದುಡ್ಡು ಹಾಕಿ ಪ್ರಚಾರ ಮಾಡಿದ್ದಾರೆ, ಅವರ ಶ್ರಮದಿಂದ 106 ಜನ ಬಿಜೆಪಿ ಶಾಸಕರ ಆಯ್ಕೆಯಾದರೂ ಅವರು ಗೆದ್ದಿದ್ದಕ್ಕೇನೆ ಉಳಿದವರು ಬಂದು ಸೇರ್ಕೊಂಡಿದ್ದು. 106 ಜನರೇ ಇಲ್ಲದಿದ್ದರೆ ಸರ್ಕಾರ ಏನಾಗ್ತಿತ್ತು? ನಾವು ಕೆಲಸ ಮಾಡ್ತಿದ್ದೇವೆ, ಹೊರಗಿನಿಂದ ಬಂದವರು ಕೆಲಸ ಮಾಡ್ತಿದ್ದಾರೆ. ಕೋವಿಡ್ ಸಂದರ್ಭದಲ್ಲೂ ಇಷ್ಟು ಶ್ರಮದಿಂದ ಕೆಲಸ ಮಾಡೋ ನಾಯಕನನ್ನ ನಾನು ನೋಡೇ ಇಲ್ಲ. ನಾಯಕತ್ವ ಬದಲಾವಣೆ ಬಗ್ಗೆ ನನಗೇನು ಗೊತ್ತಿಲ್ಲ, ಆ ಬಗ್ಗೆ ನಾನು ಮಾತಾಡಲ್ಲ ಅಂತ ಸಿಎಂ ಪರ ಮಾತಾಡಿದ್ದಾರೆ. ಇನ್ನು ಕೋವಿಡ್ ಕಾಲದಲ್ಲಿ ಇಂತಹ ವದಂತಿ ಬಗ್ಗೆ ಯಾರೂ ಮಾತಾಡಬಾರದು ಅಂತ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷದ ಒಬ್ಬೊಬ್ಬ ಕಾರ್ಯಕರ್ತರು ಮನೆಯಲ್ಲಿ ಚಿತ್ರಾನ್ನ ಮೊಸರನ್ನ ತಗೊಂಡೋಗಿ ಸ್ವಂತ ಖರ್ಚಲ್ಲಿ ಬೂತ್ ಕೆಲಸ ಮಾಡಿ ಬಾವುಟ ಕಟ್ಟಿ ಬಂಟಿಂಗ್ ಕಟ್ಟಿ 105 ಜನ ಬಿಜೆಪಿ ಅವ್ರನ್ನ ಗೆಲ್ಸಿದ ನಂತರನೇ ಇವತ್ತು 106 ಜನ ಗೆಲ್ಸಾದ ನಂತರನೇ ಇವತ್ತು ಬೇರೆಯವ್ರು ಬಂದು ಸರ್ಕಾರ ಮಾಡಿರೋದೇ ಹೊರತು 106 ಇಲ್ಲ ಅಂತಂದರೆ ಯಾವ ಸರ್ಕಾರ ಮಾಡಕ್ಕಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಇಂಥ ಚರ್ಚೆಗಳನ್ನು ಮಾಡ್ತಕ್ಕಂಥದ್ದು ನಾವು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ನಮಗೆ ಯಾರಿಗೂ ಕೂಡ ಅದು ಸೌಲಭ್ಯ ತರ್ತಕ್ಕಂಥದ್ದಲ್ಲ. ನಮ್ಮ ಆದ್ಯತೆ ಏನಿದ್ದರೂ ಸಹಿತ ಕರೋನಾ ನಿಯಂತ್ರಣ ಮಾಡ್ತಕ್ಕಂಥದ್ದು ಜನರ ನಾಯಕತ್ವ ಬದಲಾವಣೆಯಿಂದ ಸಿಎಂ ಬಿಎಸ್ವೈ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿರೋ ಬಿಜೆಪಿ ಹೈಕಮಾಂಡ್ ಬಿಜೆಪಿ ಬಂಡಾಯಗಾರರಿಗೆ ಸ್ಪಷ್ಟ ಸಂದೇಶ ರವಾನಿಸಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚಿಸುವುದಾದರೆ ದೆಹಲಿಗೆ ಬರಬೇಡಿ, ಬೇರೆ ಸಮಸ್ಯೆ ಇದ್ರೆ ಸಿಎಂ ರಾಜ್ಯಾಧ್ಯಕ್ಷರ ಜೊತೆ ಚರ್ಚಿಸಿ. ಕೊರೋನಾ ಸಂದರ್ಭದಲ್ಲಿ ರಾಜಕೀಯ ಚರ್ಚೆ ಸೂಕ್ತ ಅಲ್ಲ ಅಂತ ಬಂಡಾಯಗಾರರಿಗೆ ಬಿಜೆಪಿ ಹೈಕಮಾಂಡ್ ಖಡಕ್ ಸೂಚನೆ ಕೊಟ್ಟಿದೆ. ಅಲ್ಲದೆ ಹೈಕಮಾಂಡ್ ನಾಯಕರು ಮೊನ್ನೆ ದೆಹಲಿಗೆ ಬಂದಿದ್ದ ಸಿಪಿ ಯೋಗೇಶ್ವರ್ ಅರವಿಂದ್ ಬೆಲ್ಲದ್ಗೆ ತಮ್ಮನ್ನ ಭೇಟಿ ಮಾಡಲು ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಅಲ್ಲದೆ ಇವತ್ತು ಸಚಿವ ಮುರುಗೇಶ್ ನಿರಾಣಿಗೂ ಭೇಟಿಗೆ ಅವಕಾಶ ನಿರಾಕರಿಸಿದ್ದಾರೆ. ಸಿಎಂ ಸ್ಥಾನದ ಆಕಾಂಕ್ಷಿಗಳಲ್ಲಿ ಒಬ್ಬರಾದ ನಿರಾಣಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಗೆ ಅವಕಾಶ ಕೇಳಿದ್ರು, ಆದರೆ ಜೆಪಿ ನಡ್ಡಾ ಭೇಟಿಗೆ ಅವಕಾಶ ನಿರಾಕರಿಸಿರುವುದರಿಂದ ದೆಹಲಿ ಪ್ರವಾಸವನ್ನು ನಿರಾಣಿ ಕೈಬಿಟ್ಟಿದ್ದಾರೆ.
ಬಿಜೆಪಿ ಶಾಸಕರು ಸೇರಿದಂತೆ ಭಾರಿ ವಿರೋಧಕ್ಕೆ ಮಣಿದಿರೋ ಸರ್ಕಾರ ಜಿಂದಾಲ್ ಕಂಪನಿಗೆ ನೀಡಿದ ಭೂಮಿಯನ್ನ ವಾಪಸ್ ಪಡೆದಿದೆ. ಜಿಂದಾಲ್ ಕಂಪನಿಗೆ ಕಡಿಮೆ ಬೆಲೆಯಲ್ಲಿ 3,667 ಎಕರೆ ಭೂಮಿ ಪರಭಾರೆ ಮಾಡಿದ್ದಕ್ಕೆ ವಿಪಕ್ಷದವರು ರೈತರು ಮಾತ್ರವಲ್ಲ ಸ್ವಪಕ್ಷೀಯರು ಕೂಡ ವಿರೋಧ ಮಾಡಿದರು. ಸಿಎಂ ಕುಟುಂಬದ ಮೇಲೆ ಕಿಕ್ ಬ್ಯಾಕ್ ಆರೋಪ ಕೇಳಿಬಂದಿತ್ತು. ಅಲ್ಲದೆ ಸರ್ಕಾರದ ತೀರ್ಮಾನದ ವಿರುದ್ಧ ಬಿಜೆಪಿ ನಾಯಕರು ಹೈಕಮಾಂಡ್ಗೂ ದೂರನ್ನ ಕೊಟ್ಟಿದ್ರು. ನೀಡಿರೋ ಭೂಮಿಯನ್ನ ವಾಪಸ್ ಪಡೀಬೇಕು ಅನ್ನೋ ಆಗ್ರಹ ಒತ್ತಡ ಇತ್ತು. ಹೀಗಾಗಿ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಜಿಂದಾಲ್ಗೆ ನೀಡಿದ್ದ ಭೂಮಿಯನ್ನ ವಾಪಸ್ ಪಡೆಯಲು ಸರ್ಕಾರ ತೀರ್ಮಾನ ಮಾಡಿದೆ. ಜಿಂದಾಲ್ ಭೂಮಿ ಕೊಡುವುದನ್ನ ಸರ್ಕಾರ ಕೈಬಿಟ್ಟಿದೆ. ಇದರಿಂದ ಸಿಎಂ ಬಿಎಸ್ವೈಗೆ ಹಿನ್ನಡೆಯಾಗಿದೆ. ಕ್ಯಾಬಿನೆಟ್ ಸಭೆಯ ಮಾಹಿತಿ ತಿಳಿಸಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹಿಂದಿನ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಲಾಗಿದ್ದ ಜಿಂದಾಲ್ಗೆ ಭೂಮಿ ಕೊಡುವ ನಿರ್ಣಯವನ್ನ ಕೈಬಿಡಲಾಗಿದೆ ಅಂತ ಹೇಳಿದರು. ಜಿಂದಾಲ್ಗೆ ಭೂಮಿ ಕೊಡುವಂತ ವಿಚಾರದಲ್ಲಿ ಅದನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲವನ್ನೂ ಕೂಡ ಕನ್ಫರ್ಮ್ ಮಾಡಿದ್ದೀವಿ. ಅಂದರೆ ಜಿಂದಾಲ್ ಭೂಮಿ ಕೊಡುವಂತಹ ಹಿಂದಿನ ಕ್ಯಾಬಿನೆಟ್ ಡಿಸಿಷನ್ನು ಕನ್ಫರ್ಮ್ ಆಗಿಲ್ಲ. ಇಟ್ ಇಸ್ ನಾಟ್ ಬಿನ್ ಕನ್ಫರ್ಮ್ಡ್ ಇನ್ ದಿಸ್ ಕ್ಯಾಬಿನೆಟ್. ಹೀಗಾಗಿ ಅದು ಹಿಂದಿನ ಡಿಸಿಷನ್ನು ಇಟ್ ವಿಲ್ ಬಿ ಆನ್ ಹೋಲ್ಡ್, ಕನ್ಫರ್ಮ್ ಆಗಿಲ್ಲ ಕಾರಣದಿಂದ ಅದು ಹೋಲ್ಡಲ್ಲಿ ಇರ್ತದೆ. ಇದು ಒಂದು ಮೊದಲೇ. ಎರಡನೇದಾಗಿ ಕನ್ಫರ್ಮೇಷನ್ ಮಾಡಿಲ್ಲ ಅಂದರೆ ಮೊದಲೇ ಡಿಸಿಷನ್ನು ಕ್ಯಾರಿ ಆಗೋದಿಲ್ಲ, ಅದರ ಅರ್ಥ ಹಿಂದಿನ ಸಚಿವ. ಚಾಮರಾಜನಗರದಲ್ಲಿ ಇಬ್ಬರು ವ್ಯಕ್ತಿಗಳು ಜಿಲ್ಲಾಸ್ಪತ್ರೆಗೆ ಕುಡಿದು ಬಂದು ವೈದ್ಯರೊಂದಿಗೆ ಗಲಾಟೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕೋವಿಡ್ ಕೇರ್ ಸೆಂಟರ್ನಿಂದ ಆಸ್ಪತ್ರೆಗೆ ಸೋಂಕಿತರನ್ನ ದಾಖಲಿಸುವ ವಿಚಾರವಾಗಿ ಗಲಾಟೆ ನಡೆದಿದೆಯಂತೆ. ಜಿಲ್ಲಾ ಕೋವಿಡ್ ನೋಡೆಲ್ ಅಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಹಾಗೂ ಆರ್ಎಂಒ ಡಾಕ್ಟರ್ ಕೃಷ್ಣ ಪ್ರಸಾದ್ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದಾಗಿದೆ. ಶ್ರೀನಿವಾಸ್ ಹಾಗೂ ಜೆಬಿ ನಾಗೇಶ್ ಎಂಬುವರ ವಿರುದ್ಧ ಪೊಲೀಸ್ ಠಾಣೆಗೆ ದೂರನ್ನು ಕೊಡಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿ ಹಾಗೂ ಕರ್ತವ್ಯ ನಿರ್ವಹಿಸಲು ಭಯವಾಗ್ತಾ ಇದೆ ಎಂದು ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಅನಿತಾ ಹದ್ದಣ್ಣನವರ್, ಡಿವೈಎಸ್ಪಿ ಪ್ರಿಯಾದರ್ಶಿನಿ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಪಾಸಿಟಿವ್ ಬಂದ ಮೇಲೆ ಕಡ್ಡಾಯವಾಗಿ ಕೋವಿಡ್ ಸೆಂಟರ್ಗೆ ಬರಬೇಕು, ಬರದೇ ಇದ್ರೆ ಬಲವಂತವಾಗಿ ಎತ್ತಾಕೊಂಡು ಬರಬೇಕಾಗತ್ತೆ ಅಂತ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಮೈಸೂರಲ್ಲಿ ಹೋಮ್ ಐಸೋಲೇಷನ್ ಅನ್ನ ಕಡ್ಡಾಯವಾಗಿ ರದ್ದು ಮಾಡ್ತೀವಿ, ಯಾರೇ ಆಗ್ಲಿ ಆಸ್ಪತ್ರೆ ಅಥವಾ ಕೋವಿಡ್ ಸೆಂಟರ್ ಬರಬೇಕು, ಇನ್ಮೇಲೆ ಯಾರೂ ಸಬೂಬ್ ಹೇಳುವಂತಿಲ್ಲ ಅಂದಿದ್ದಾರೆ. ಜಿಲ್ಲೆಯಲ್ಲಿ ಕೊರೋನಾ ಟೆಸ್ಟಿಂಗ್ ಕಡಿಮೆ ಮಾಡಿದ್ದು ಸೋಂಕು ಹರಡಲು ಕಾರಣ ಆಯಿತು. ಇದನ್ನು ಮುಕ್ತವಾಗಿ ನಾನು ಒಪ್ಪಿಕೊಳ್ತೇನೆ. ನಾವು ಟೆಸ್ಟ್ ಕಡಿಮೆ ಮಾಡಬಾರ್ದಾಗಿತ್ತು. ನಮ್ಮ ಹಾಗೂ ಜನರ ನಿರ್ಲಕ್ಷ್ಯದಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಸೋಂಕು ಹರಡಿಬಿಟ್ಟಿದೆ ಅಂದರು. ಕೊರೋನಾ ನಿಯಂತ್ರಣಕ್ಕಾಗಿ ಟಾಸ್ಕ್ ಫೋರ್ಸ್ ರಚನೆ ಕಾನೂನು ಬಾಹಿರ ಎಂದ ಎಚ್ ವಿಶ್ವನಾಥ್ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿ, ಇದು ಜನಪ್ರತಿನಿಧಿಗಳಿಗೆ ಟಿಎಡಿಎ ಕಾರು ಕೊಡುವಂತಹ ಹುದ್ದೆ ಅಲ್ಲ, ಇದು ಕೊರೋನಾ ನಿಯಂತ್ರಿಸುವ ಸಲುವಾಗಿ ನಾವೇ ಸೇವೆ ಸಲ್ಲಿಸಲು ಮಾಡಿಕೊಂಡಿರುವ ಟಾಸ್ಕ್. ಆಡಳಿತದ ವೈಫಲ್ಯ ಕಂಡಾಗ ನಾವು ತೆಗೆದುಕೊಂಡಿರೋ ನಿರ್ಧಾರ, ಜನಪ್ರತಿನಿಧಿಗಳು ಜನರಿಗಾಗಿ ದುಡಿಯುವ ಕೆಲಸ ಮಾಡಬೇಕಾಗಿದೆ ಅಂತ ಹಳ್ಳಿ ಹಕ್ಕಿಗೆ ಟಾಂಗ್ ಕೊಟ್ಟಿದ್ದಾರೆ. ಯಾವ ಸರ್ಕಾರ, ನಮ್ಮ ಯಡಿಯೂರಪ್ಪನವರು ಸರ್ಕಾರ ಬಿಟ್ಟು ಬೇರೆ ಯಾವ ಸರ್ಕಾರ ಆಯಾ ಎಂಎಲ್ಎಗಳ ನೇತೃತ್ವದಲ್ಲಿ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಅವರವರ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಅಂತ ಯೋಚನೆ ಮಾಡಲಿಲ್ಲ. ಅವರವ್ರ ನೇತೃತ್ವದಲ್ಲಿ ಇವತ್ತಿನ ಮೈಸೂರು ಜಿಲ್ಲೆಯಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದೀವಿ. ಈ ರಚನೆ ಮಾಡಿದ್ದು 7ನೇ ತಾರೀಕು ರಚನೆ ಮಾಡಿದ್ದು, ಇಲ್ಲಿವರೆಗೂ ಯಾರಿಗೂ ಏನು ಕಾಣುತ್ತಿಲ್ವ? ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದೀವಿ ಹೊರತು ಇದನ್ನು ಯಾರು ಯಾರಿಗೂ ಏನು ಪಾಲ ಕೊಟ್ಟಿಲ್ಲ. ಅದಕ್ಕೋಸ್ಕರ ಅದನ್ನು ಯಾರು ಅನ್ಯತಾ ಭಾವಿಸುವಂಥದ್ದು ಬೇಡ. ಈ ಥರ ಹೇಳಿಕೆ ಏನು ಅದಕ್ಕೆ ಅದನ್ನು ಕೊಟ್ಕೊಂಡಿರೋ ಅಂತ ಕಾರಣ